ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಶ್ರೀರಂಗಪಟ್ಟಣ 2018 ದಸರಾ ಮಹೋತ್ಸವದ ಲಾಂಛನವನ್ನು ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ ಅವರು ನಗರದ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಬಿಡುಗಡೆ ಮಾಡಿದರು. ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಲಾಂಛನ ಬಿಡುಗಡೆ ಮಾಡಿದ ಅವರು, ಈ ಬಾರಿಯ ಶ್ರೀರಂಗಪಟ್ಟಣದ ದಸರಾ ಉತ್ಸವವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತಿದೆ, ಸಾಂಸ್ಕೃತಿಕ ಪ್ರತಿಭೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ, ಎಲ್ಲ ಇಲಾಖೆಗಳಿಗೂ ಒಂದೊಂದು ಜವಾಬ್ದಾರಿ ವಹಿಸಲಾಗಿದ್ದು ಹಲವು ಸಾಂಸ್ಕೃತಿಕ ತಂಡಗಳು ಭಾಗವಹಿಸಲಿದೆ, ಆರೋಗ್ಯ ಇಲಾಖೆಯು ಚಿಕಿತ್ಸಾ ಕೇಂದ್ರ ತೆರೆಯಲಿದೆ ಎಂದರು. ಇವತ್ತಿನ ದಿನ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮ ಏನಿದೆ, 16 ಅಕ್ಟೋಬರ್ 16 ರಿಂದ 18 ತಾರೀಕು ನಡೆಯುವಂಥ ಕಾರ್ಯಕ್ರಮ, ಅದರ ಲೋಗೋ ಬಿಡುಗಡೆ ನ ಇವತ್ತು ಮಾಡಿದ್ದೀವಿ. ಅನಿವಾರ್ಯ ಕಾರಣಗಳಿಂದ ಮಾನ್ಯ ಶಾಸಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನಾವು ಅವರ ಏನು ಆಯ್ಕೆ ಇತ್ತು ಅದನ್ನು ಪರಿಗಣಿಸಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಆಯ್ಕೆ ಏನಿತ್ತು ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಂಡು ಈ ಲಾಂಛನವನ್ನು ಇವತ್ತಿನ ದಿನ ಬಿಡುಗಡೆ ಮಾಡಿದ್ದೇವೆ. ಸಾಂಪ್ರದಾಯಿಕವಾಗಿ ದಸರಾ ಆಚರಣೆ ಮಾಡೋದು ಅಂತ ಈಗಾಗಲೇ ನಿರ್ಧಾರ ಆಗಿದೆ. ಅದೇ ರೀತಿಯಲ್ಲಿ ಸ್ಥಳೀಯ ಪ್ರತಿಭೆಗಳು, ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಅವಕಾಶ ನೀಡಿ ಮಾಡುವಂಥ ಕಾರ್ಯಕ್ರಮ. ಈ ಬಾರಿಯ ದಸರಾ ಯಾವ ರೀತಿ ಸ್ಪೆಷಲ್ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ. ಅದು ಫೈನಲ್ ಆದ ಕೂಡಲೇ ನಾವು ನಿಮಗೆ ತಿಳಿಸ್ತೀವಿ. ಅದರ ಬಗ್ಗೆ ಈಗಾಗಲೇ ಹಿಂದಿನ ಸಭೆಯಲ್ಲಿ ಹೇಳಿರೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಅರಣ್ಯ ಇಲಾಖೆಯ CCF ಅವರಿಗೆ, ಮೈಸೂರಿನಲ್ಲಿ ಏನಿದ್ದಾರೆ ಅವರಿಗೆ ಪತ್ರ ವ್ಯವಹಾರ ಮಾಡಿದ್ದೀವಿ. ಇನ್ನೂ ಕೂಡ ನಮಗೆ ಅವರಿಂದ ಕನ್ಫರ್ಮೇಶನ್ ಬಂದಿಲ್ಲ. ನಾವು ಹೋಪ್ಫುಲ್ ಇದ್ದೀವಿ, ಆನೆ ಬರುತ್ತೆ. ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜ್, ADC ವಿಜಯ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಕೃಷ್ಣರಾಜು, ತಹಶೀಲ್ದಾರ್ ನಾಗೇಶ್ ಇದ್ದರು. ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏರ್ಪಡಿಸಿದ್ದ ಗಾಂಧಿ ಕೃತಿ ಮತ್ತು ನವಜೀವನ ಸದಸ್ಯರ ಸಮಾವೇಶ ನಡೆಯಿತು. ಸಮಾವೇಶವನ್ನು ಜಿಲ್ಲಾ ಉಸ್ತುವಾರಿ ಸಚಿವ CS ಪುಟ್ಟರಾಜು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹಣವನ್ನು ದುರಭ್ಯಾಸಗಳಿಗೆ ಬಳಸುವುದರಿಂದ ಸಾಮಾಜಿಕ ನೆಮ್ಮದಿ ಹಾಳಾಗುತ್ತದೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕ್ಷೀಣಿಸುತ್ತದೆ, ಹಾಗಾಗಿ ಜನರು ದುಶ್ಚಟಗಳಿಂದ ದೂರ ಇರಬೇಕು ಎಂದರು. ಸಮಾಜದಲ್ಲಿ ಮತ್ತೊಂದು ಉದಾಹರಣೆ ಇಲ್ಲ ಅಂತ ಹೆಸರಿನಲ್ಲಿ ಇವತ್ತು ಆಶ್ವಾಸದಲ್ಲಿ ನಾಡಿನಾದ್ಯಂತ ಅಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಸಂತದ ವಿಚಾರಗಳಿಗೆ ಬಗ್ಗಿಸೋದು ಸಮಾಜದಲ್ಲಿ ಸಿಕ್ಕಂತಹ ಪರಿಸ್ಥಿತಿಯಲ್ಲಿ ಇದ್ದಂಥ ನನ್ನ ಅಣ್ಣ ಸಂಬಂಧರನ್ನ ಸರಿಯಾದಂಥ ಸಂಪಾದಕ್ಕೆ ತಂದು ನಾವು ಯಾರಿಗೂ ಕಡಿಮೆ ಇಲ್ಲ, ನಾವು ಸುಖ ಕುಟುಂಬ ಮಾಡಬಹುದು ಅಂತಕ್ಕಂಥ
ಈ ವೇಳೆ ಡಾಕ್ಟರ್ ಸುಜಯ್ ಕುಮಾರ್, ಡಾಕ್ಟರ್ ಮಂಜುನಾಥ್, ಶ್ರೀಹರಿ, ಸಾವಿತ್ರಿ, ಮಹಾದೇವು ಇತರರಿದ್ದರು. ಕೆಆರ್ಪೇಟೆ ಪಟ್ಟಣದ ಹೆಮ್ಮೆಯ ಶತಮಾನದ ಶಾಲೆಯಲ್ಲಿ ಗಾಂಧಿ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಹುಭಾಷಾ ಚಲನಚಿತ್ರ ನಟ ಪ್ರಕಾಶ್ ರಾಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಕೈಜೋಡಿಸಲು ಪೋಷಕರು ಮತ್ತು ದಾನಿಗಳಿಗೆ ಮನವಿ ಮಾಡಿದರು. ಮೊದಲಿಗೆ ನಮಗೆ ಎಲ್ಲ ಪೋಷಕರಿಗೆ ಧನ್ಯವಾದಗಳು. ಮೊದಲನೇ ಸಲದ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರಿ. ಎಲ್ಲ ತಾಯಂದರು ಒಂದೊಂದು ಮಗುವನ್ನ ಹಾಗೆ ರೆಡಿ ಮಾಡೋದು, ಆ ಮಕ್ಕಳನ್ನ ನೋಡಿದ ಸಂತೋಷ ಪಡೋದು ಒಂದು ವೇದಿಕೆಯಲ್ಲಿದ್ದಾಗ, ಇದು ಬಹಳ ದೊಡ್ಡ ಬೆಳವಣಿಗೆ, ಬಹಳ ಆರೋಗ್ಯಕರವಾದ ಬೆಳವಣಿಗೆ. ನಾನು ಇಷ್ಟಪಡೋದು ಕೂಡ 20ನೇ ವಾಸವರಾಗಲಿ, ಇಲ್ಲಿ ಅಧ್ಯಾಪಕರುಗಳಾಗಲಿ, ಪೋಷಕರಾಗಲಿ, ಅಥವಾ ಸಮಾನ ಶಿಕ್ಷಣಕ್ಕಾಗಿ ಜನಾಂದೋಲನದ ಕಾರ್ಯಕರ್ತರಾಗಲಿ, ಇಲ್ಲಿಯ ನಾಗರಿಕರಾಗಲಿ, ನೀವೆಲ್ಲರೂ ಸೇರಿದ್ರೇ ಈ ಸ್ಕೂಲ್ ದೊಡ್ಡದಾಗೋದು, ಅಭಿವೃದ್ಧಿಯಾಗೋದು. ನಾನು ನಿಮಿತ್ತ ಮಾತ್ರ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲೇ ನಿಮ್ಮೆಲ್ಲರಿಗೆ ನಾನು ಧನ್ಯವಾದ. ಯಾಕೆಂದ್ರೆ ನನಗಾಸೆ ಇದೆ, ಒಂದು ಸರ್ಕಾರಿ ಶಾಲೆ ಅದು ನಮ್ಮ ಹಕ್ಕು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೇನು ಮಾಡಬೇಕು ಅಂತ ನನಗೆ ಸಾಕಷ್ಟು ಕೆಲಸಗಳನ್ನು ಮಾಡೋಕೆ ಆಸೆ ಇದೆ. ಆದರೆ ಪ್ರತಿ ಸಲ ಆ ಥರ ಮಾಡಬೇಕು ಅಂತ ಬಂದಾಗೆಲ್ಲ ಈ ಪೋಷಕರಿಂದ ಅಧ್ಯಾಪಕರಿಂದ ನಮಗೆ ಸಹಾಯ ಆಗ್ತಿದ್ರೆ ನಾನು ಟೈರ್ಡ್ ಆಗ್ಬಿಡ್ತೀನಿ, ಆಯಾಸ ಆಗ್ಬಿಡುತ್ತೆ ನನಗೆ. ಇದರ ಆದರೆ ಈ ಶಾಲೆಗೆ ಇನ್ನೊಂದಷ್ಟು ಮಾಡಬೇಕು ಅನ್ನೋ ಹುಮ್ಮಸ್ಸನ್ನು ನೀವು ನನಗೆ ಕೊಟ್ಟಿದ್ರಿ, ಅದಕ್ಕೆ ನನ್ನ ಧನ್ಯವಾದಗಳು. ಚಿತ್ರಕಲೆ ಭಾಷಣ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿದರು. ನಾಲ್ಕನೆಯ ಸ್ಥಾನ ರಮ್ಯಾ ಸರ್ಕಾರಿ. ಏನು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಮಕ್ಕಳೆಲ್ಲ ಚಿತ್ರಗಳನ್ನ ಈ ವೇದಿಕೆ ಮೇಲೆ ಹಿಂಭಾಗದಲ್ಲಿ ತೆರೆಯ ಮೇಲೆ. ಎರಡನೆಯ ಸ್ಥಾನ ಅನಂತ ಪ್ರಗತಿ. ಭಾಷಣ ಸ್ಪರ್ಧೆಯಲ್ಲಿ ಸುಮಾರು 25ಕ್ಕೆ ಹೆಚ್ಚು ಮಕ್ಕಳು ಭಾಗವಹಿಸಿ. ಈ ವೇಳೆ ಕತ್ತರಘಟ್ಟ ವಾಸು, ರವೀಂದ್ರ, ಚಂದ್ರಶೇಖರ್, ಸೋಮಶೇಖರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದಸರಾ ಹಬ್ಬ ಬಂತು ಅಂದರೆ ಗೊಂಬೆಗಳನ್ನು ಇಡುವುದು ವಿಶೇಷ ಮತ್ತು ವಾಡಿಕೆಯೂ ಹೌದು. ಮಂಡ್ಯ ಬೃಂದಾವನ ಕಿಡ್ ಶಾಲೆಯಲ್ಲಿ ದಸರಾ ಗೊಂಬೆಗಳ ಪ್ರದರ್ಶನ ಮಾಡಲಾಯಿತು. ಒಂದೊಂದು ಗೊಂಬೆಗಳು ಒಂದೊಂದು ಕಥೆಯನ್ನು ಹೇಳುವಂತಿದ್ದು ಹಳ್ಳಿಯ ಸೊಗಡು, ದಶಾವತಾರ, ಅಷ್ಟಲಕ್ಷ್ಮಿಯರು, ಚಾಮುಂಡಿ ಬೆಟ್ಟ, ಬೃಂದಾವನ, ಪ್ರಾಣಿ ಸಂಗ್ರಹಾಲಯ, ಇನ್ನೂ ಹಲವು ವಿಶೇಷ ವಿಭಿನ್ನ ರೀತಿಯ ಗೊಂಬೆಗಳು ಗಮನ ಸೆಳೆಯುವಂತಿದ್ದವು. Thank you.
ಸಮೀಪದ ನರಿಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಟೆಂಪೋ ಟ್ರಾವೆಲರ್ ಮತ್ತು ಟಾಟಾ ಇಂಡಿಕಾ ನಡುವೆ ಮುಖಾಮುಖಿ ಡಿಕ್ಕಿಯಿಂದಾಗಿ ನಾಲ್ವರಿಗೆ ಗಂಭೀರ ಗಾಯವಾಗಿದೆ. ಚಾಲಕರ ಅತಿಯಾದ ವೇಗವೇ ಅಪಘಾತಕ್ಕೆ ಕಾರಣ ಎಂದು ಸ್ಥಳೀಯರು ದೂರಿದ್ದು, ಘಟನೆಯಿಂದ ನಾಲ್ವರಿಗೆ ಗಂಭೀರ ಗಾಯವಾಗಿದ್ದು 10 ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಖಾಸಗಿ ವಾಹನದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಇಲ್ಲಿ ಇವ್ರು ಗೊತ್ತಂತ ಬಿಡು, ಅವ್ರಿಗೆ ನಮ್ ಲಕ್ಷರ್ ಮೇಸ್ಟ್ರು ಗೊತ್ತಂತ, ಜಾಕಿರ್ ಗೊತ್ತಂತ ಬಿಡು, ಜಾಕಿರ್ಗೆಲ್ಲ ಫುಲ್ ಗೊತ್ತಂತ, ಊದ್ಕಂದ ಗೊತ್ತಾಯ್ತು. ಅಪಘಾತ ಕುರಿತು ಬಸವರಾಜು ಮಾತನಾಡಿದರು. ನಾವು ತೆನ್ಪಣ್ಣದ ಹತ್ರ ಯಾವುದೋ ಒಂದು ಇದಾಗಿ ದೇಶಕ್ಕಿಂತ ಹೋಗಿ ಬರ್ತಾಯಿದ್ವು ಆ ಕಡೆಯಿಂದ. ಆ ಕಡೆಯಿಂದ ಹೋಗಿ ಬರಬೇಕಾದ್ರೆ ಇನ್ನು ಟಿ ಗಾಡಿಯವನು ಎದುರು ಗಾಡಿಯವನು ಮುಂದಕ್ಕೆ ಬಂದು ನಾವು ಮುಂದಕ್ಕೆ ಬಂದು ನಾವು ಸ್ವಲ್ಪ ತಿಳಿಮೆ ಮನೆ ಹಿಂಭಾಗದಲ್ಲಿ ಇದ್ದೋ. ಮನೆ ಹಿಂಭಾಗದಲ್ಲಿ ಬಂದಿದ್ದಕ್ಕೆ ದಡ್ ಅಂತ ಸೌಂಡ್ ಆಯಿತು. ನಾವು ಆ್ಯಕ್ಚುಲಿ ಸ್ವಲ್ಪ ಕಮ್ಮಿಯಾಗಿ ಬರ್ತಿದ್ದವ್ರು ಸ್ಪೀಡಾಗಿ ಬಂದು ನಾವು ನೋಡಿದ್ವಿ ಈ ಕಡೆ. ಈ ಕಡೆ ನೋಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಬೇಕಾದ್ರೆ ಇಲ್ಲೇನಾಗಿದೆ, ಕಾರ್ನವರಿಗೆ ತುಂಬ ಏಟಾಗಿತ್ತು. ಇದೊಂದು ಹೆಚ್ಚಾಗಿ ಏಟಾಗಿದ್ದು ಟಿ ಡಿ ಗಾಡಿ ಅಂತ ತುಂಬ ಪ್ರಾಬ್ಲಮ್ ಆಗಿರ್ತದೆ. ಒಂದು ಕಾರ್ನವ್ರಿಗೆ ಏನಾಗುತ್ತೆ, ಗಾಡಿ ಓಡಿಸ್ತಿದ್ದವನಿಗೆ ಎರಡು ತೋಳು ಮುರಿದಾಗವೆ, ಎರಡು ತೋಳುವೆ, ಮತ್ತು ಹಣೆ ಇಲ್ಲಿ ತುಂಬ ಸ್ಕ್ರ್ಯಾಚ್ ಆಗಿದೆ. ಅವರು ಪಕ್ಕದಲ್ಲಿ ಜಗದಾಪುಟ್ಟು ಬ್ಯಾಟ್ರಲ್ಲಿ ಹತ್ತ ಒಬ್ಬ ನಿಲ್ಲಿಸಿ ಒಂದು ಹೆಲ್ಪ್ ತಗೊಂಡು ಜಗದ ಇಟ್ಟೆ ಹಲ್ಗುರು ಬಿಟ್ಬಿಡ್ಬಿಡಿ ಅಂತ ಒಬ್ಬ ಲೇಡಿ ಹತ್ರ ಕುಂಚ್ಬಿಡ್ತಾರೆ. ಲೇಡಿಯನ್ನು ಕುಂಚ್ಕೊಳ್ಬೇಕಾದ್ರೆ ಅವ್ರಿಗೇನಾಗುತ್ತೆ, ಈ ರೊಂಡಿನೇ ಕಳ್ಕೊಬಿಟ್ಟಾರೆ. ಅವ್ರಿಗೆ ಒಂದು ಸೈಡು ರೊಂಡಿನೇ ಕಳ್ಕೊಬಿಟ್ಟಾರೆ ಅಮ್ಮನಿಗೆ. ಇವರು ಡ್ರೈವರ್ಗೆ ಏನಾಗುತ್ತೆ ಅಂತಂದರೆ, ಈ ಕಡೆಯಿಂದ ನಮ್ಮ ಕಾರ್ ಡ್ರೈವರ್ಗೆ ಇವ್ರ ಕಾರ್ ಡ್ರೈವರ್ಗೆ ಏನಾಗುತ್ತೆ ಅಂದರೆ ಈ ಚಿಪ್ಪೆ ಹೋಗ್ಬಿಡುತ್ತೆ, ಮಂಡಿ ಚಿಪ್ಪೆ ಹೋಗ್ಬಿಡುತ್ತೆ. ಆ ಕಡೆ ಇದ್ದವನಿಗೆ ಟಿ ಟಿ ಗಾಡಿ ಅವನಿಗೆ ಏನು ಅಂತ ಏನು ಹೆಚ್ಚಾಗಿ ಏನು ಏಟಾಗುತ್ತೆ. ಯಾವ ಹತ್ರ ಆಗಿರೋದು? ಇಲ್ಲಿ ನದಿಪುರ ಸರ್, ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಅಲ್ಗೂರು ಹೋಗಿ ಲಿಂಕ್ಪಟ್ಟಣ ದಾಖಲೆ. ಅದು ಇದು ಲಿಂಕ್ಪಟ್ಟಣಕ್ಕೂ ಇಲ್ಲಿಗೂ ಒಂದು ಕಿಲೋಮೀಟರ್ ಹಚ್ಕೊಂಡು. ಘಟನೆ ಸಂಬಂಧ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ರಾಜ್ಯಾದ್ಯಂತ ವಿಭಾಗೀಯ ಕಚೇರಿಗಳ ಮುಂದೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಸಿದರು. ರಾಜ್ಯ ಸರ್ಕಾರ ಅಂತರ ನಿಗಮಗಳ ವರ್ಗಾವಣೆಗಳ ಬಗ್ಗೆ ಒಪ್ಪಿ 26 ತಿಂಗಳು ಕಳೆದರೂ ವರ್ಗಾವಣೆಯಾದವರನ್ನು ಅವರವರ ಸ್ಥಳಗಳಿಗೆ ಕಳುಹಿಸಿಲ್ಲ, ವೈದ್ಯಕೀಯ ವೆಚ್ಚಗಳ ಮರುಪಾವತಿ ಕೂಡಲೇ ಮಾಡಬೇಕು, ಸಿಬ್ಬಂದಿ ಅನುಪಾತ ಜಾಸ್ತಿ ಮಾಡಬೇಕು ಎಂದು ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಎಚ್ವಿ ಅನಂತ್ ಸುಬ್ರಾವ್ ಹೇಳಿದರು. ಏನಪ್ಪ ನಮ್ಮ ಬೇಡಿಕೆಗಳು ಅಂತ ಹೇಳಿದ್ರೆ, ಅಂತರ್ ನಿಗಮ ವರ್ಗಾವಣೆ ಕೂಡಲೇ ಜಾರಿ ಮಾಡಬೇಕು, ಬಿಎಂಟಿಸಿ ಮತ್ತು ವಾಯುವ್ಯ ನಿಗಮಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥವ್ರಿಗೆ ಬರಬೇಕಾಗಿರ್ತಕ್ಕಂಥ ಬಾಕಿ ಹಣನ ಕೂಡಲೇ ಕೊಡಬೇಕು, ಐಡಿ ನಂಬರ್ 148/2005 ತೀರ್ಪನ್ನು ನಮ್ಮೊಡನೆ ಚರ್ಚಿಸಿ ನಿರ್ಧಾರ ಮಾಡಬೇಕು, ಸಿಬ್ಬಂದಿ ಅನುಪಾತನ ಜಾಸ್ತಿ ಮಾಡಬೇಕು, ನಿರ್ವಾಹಕರ ವಿರುದ್ಧ ಎನ್ಐಎನ್ಸಿ ಕೇಸನ್ನು ನಿಲ್ಲಿಸಬೇಕು ಮತ್ತು 1991 ಹತ್ರ ನಿಯಮಾವಳಿ ಪ್ರಕಾರ ಚುನಾವಣೆ ಮಾಡಬೇಕು. ಇದು ನಮ್ಮ ಬೇಡಿಕೆಗಳಾಗಿವೆ. ಈ ಧರಣಿ ಸತ್ಯಾಗ್ರಹದಲ್ಲಿ ಡಿಜಿ ಪುಟ್ಟರಾಜು, ಆರ್ ಚಂದ್ರಶೇಖರ್, ಎನ್ಎಸ್ ರವಿಕುಮಾರ್, ಎಚ್ಪಿ ಪುಟ್ಟಸ್ವಾಮಿ, ಬಿಳಿಗೌಡ ಇದ್ದರು. ಕೆಆರ್ಪೇಟೆ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷರಾಗಿ ಎಚ್ಆರ್ ನಾಗರಾಜೇಗೌಡ ಮತ್ತು ಉಪಾಧ್ಯಕ್ಷರಾಗಿ ಅಶೋಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯು ಪ್ರಕಟವಾಗುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿಗಳನ್ನು ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಉತ್ಪಾದನಾ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಸರ್ವ ಅನುಮತಿಯಿಂದ ಆಯ್ಕೆ ಮಾಡಿರತಕ್ಕಂಥ ನಮ್ಮ ಶಾಸಕರು, ನಮ್ಮ ಮಂಜಣ್ಣವರು, ನಮ್ಮ ವಿಜಯಣ್ಣವರು ಹಾಗೂ ನಮ್ಮ ಸಿ
ಮಾಜಿ ಅಧ್ಯಕ್ಷರಾದ ಕೃಷ್ಣೇಗೌಡರು ಎಲ್ಲರಿಗೂ ಈಗ ತಾನೇ ನಮ್ಮ ಇವರು ಲೋಕೇಶ್ ಮಾಜಿ ಅಧ್ಯಕ್ಷರನ್ನು ಹಾಲಿ ಅಧ್ಯಕ್ಷರು ಅವರು ಹೋಗಿದ್ದರು. ಅವರ ಮಾರ್ಗದರ್ಶನ ಇನ್ನೂ ಹೆಚ್ಚು ನಮಗೂ ಕೊಟ್ಟಿದೆ ಅವರಿಗೆ. ಅದನ್ನೇ ಇಂದು ತಿಳಿಸ್ಕೊಂಡು ಮಾಡ್ಕೊಂಡು ಏನು ಸಣ್ಣಪುಟ್ಟ ಲೋಕಸಭೆ ಸಂಪರ್ಸ್ಗಳನ್ನು ಎಲ್ಲ ಕೊಟ್ಟರೆ ನಾವು ಇನ್ನೂ ಸಹಕಾರ ಮಾಡ್ಕೊಳ್ತೇವೆ. ಎಲ್ಲರೂ ನಮ್ಮ ಸದಸ್ಯರುಗಳಿಗೆ ನನ್ನ ಅಭಿನಂದನೆ. ಈ ವೇಳೆ ಕೆಎನ್ ಕೃಷ್ಣ, ಎಂಪಿ ಲೋಕೇಶ್, ಚಂದ್ರಹಾಸ, ಮಹೇಶ್ವರಿ, ಮಾಲ್ತಿ, ಬಸವೇಗೌಡ, ಮಲ್ಲೇಶ್, ಸುರೇಶ್, ನಾಗರಾಜು ಭಾಗವಹಿಸಿದರು. ರೈತರು ವೈಯಕ್ತಿಕವಾಗಿ ಆರ್ಥಿಕವಾಗಿ ಸಬಲೀಕರಣವಾಗಬೇಕು, ಜೊತೆಯಲ್ಲಿ ಪರಿಸರ ಸಂರಕ್ಷಣೆ ಆಗಬೇಕಾಗಿರುವುದರಿಂದ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಕ್ಕೆ ಅಕ್ಟೋಬರ್ 13 ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಕರೆಯಲಾಗಿದೆ ಎಂದು ರೇಷ್ಮೆ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾದ ಜೋಗೇಗೌಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಳೆದ ಜುಲೈ 27 ತಾರೀಕಲ್ಲಿ ಸಮಗ್ರ ಕೃಷಿ ಬಗ್ಗೆ ಮತ್ತು ಪರಿಸರ ದಿನಾಚರಣೆ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ತಮ್ಮೆಲ್ಲರಿಗೂ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ, ತಮ್ಮೆಲ್ಲರಿಗೂ ವಂದಿಸ್ತಾ. ಈ ದಿನ ರೇಷ್ಮೆ ಬೆಳೆ ಈಗ ಕಳೆದ 3 ತಿಂಗಳಿಂದ ಕುಸಿತ ಆಗಿತ್ತು, ಮತ್ತೆ ತಿರ್ಗಾ ಕುಸಿತ ಆಗಿದೆ. ಅದ್ರ ಬಗ್ಗೆ ಒಂದು ರೇಷ್ಮೆ ಬೆಳೆಗಾರರೆಲ್ಲ ಒಂದು ಚರ್ಚೆ ಮಾಡಿ ಅದ್ರ ಬಗ್ಗೆ ಮುಂದೆ ನಾವು ಯಾವ ರೀತಿ ಸರ್ಕಾರ ಜೊತೆಯಲ್ಲಿ ಒಂದು ಮಾತುಕತೆಗೆ ಹೋಗಬೇಕು ಅಂತ ಅನ್ನೋದ್ರ ಬಗ್ಗೆ ಅವತ್ತು 13 ತಾರೀಕು ಒಂದು ಸಭೆ ಒಳಗೆ ನಾವು ಒಂದು ನಿರ್ಣಯ ಕೈಗೊಳ್ತಾ ಇದ್ದೀವಿ. ಜೊತೆಗೆ ನಾವು ಇವತ್ತು ನಮ್ಮ ರೇಷ್ಮೆ ಬೆಳೆಗಾರರು ಯಾಕಂದ್ರೆ ಪ್ರತಿ 2-3 ತಿಂಗಳಿಗೆ ಈ ಥರ ಇಳಿ ಅಪ್ ಆಗೋದು ಮತ್ತು ಡೌನ್ ಆಗೋದು, ಇದನ್ನು ನಾವು ಖಂಡಿತ ದಿನ ನಿರಂತರ ನೋಡ್ತಾ ಇದ್ದೀವಿ. ಮತ್ತು ಪ್ರಕೃತಿನಲ್ಲಿ ಸಾಕಷ್ಟು ವಿಕೋಪಗಳು ನೋಡ್ತಾ ಇದ್ದೀವಿ. ಇದಕ್ಕಿದಂಗೆ ಮಳೆ ಜಾಸ್ತಿಯಾಗಿ ಸಮುದ್ರಕ್ಕೆ ಹೋಗುವಂಥ ನೀರು ನೋಡಿದ್ದೀವಿ, ಮತ್ತು ನೀರೇ ಬರೋದಂಥ ದಿನವನ್ನು ನಾವು ನೋಡಿದ್ದೀವಿ. ಅದಕ್ಕೆ ನಮ್ಮ ರೇಷ್ಮೆ ಬೆಳೆಗಾರ ಒಕ್ಕೂಟದ ವತಿಯಿಂದ ಒಂದು ವಿಚಾರವನ್ನು ಕೈಗೆತ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಯಾವುದಪ್ಪ ಅಂದ್ರೆ ಸಮಗ್ರ ಕೃಷಿ ಬಗ್ಗೆ. ಸಮಗ್ರ ಕೃಷಿ ಅಂತಂದ್ರೆ ನಾವು ಅದ್ರ ನಮ್ಗೆ ನೆನಪಾಗೋದು ಯಾವ್ದಪ್ಪ ಅಂತಂದ್ರೆ ಒಂದು ಇರಿಗೇಷನ್, ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಒಂದು ಇರಿಗೇಷನ್ ಲ್ಯಾಂಡ್ ಮತ್ತು ಬೋರ್ವೆಲ್ ಆಧಾರಿತ ಒಂದು ಲ್ಯಾಂಡ್ಗಳು, ಮತ್ತೆ ಬೋರ್ವೆಲ್ ನೀರು ಬರ್ದಂತ ಒಂದು ಭೂಮಿ ಇರ್ತದೆ. ಈ ಮಂಡ್ಯ ಜಿಲ್ಲೆಗೆ 3 ಆಧಾರಿತ ಭೂಮಿ ಇರೋದ್ರಿಂದ ಆ 3 ಭೂಮಿ ಆಧಾರಿತವಾಗಿ ಒಂದು ಸಮಗ್ರ ಕೃಷಿಯನ್ನ ಅವಲಂಬಿಸ್ಕೊಂಡು ಬದುಕಬೇಕು. ಮತ್ತು ಯಾವುದೇ ರೀತಿಯಲ್ಲೂ ನಾವು ಸರ್ಕಾರಕ್ಕೆ ಮತ್ತೆ ನಾವು ಒಂದು ಭಿಕ್ಷೆ ಬೇಡ ರೀತಿಯಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ತಾಲೂಕಿನಲ್ಲಿ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಎಲ್ಲ ರೈತರ ಆಸಕ್ತಿ ಇರುವಂಥ ರೈತರನ್ನು ಒಗ್ಗೂಡಿಸಿ ಅಲ್ಲಿ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡುವಂಥ ಕಾರ್ಯಕ್ರಮವನ್ನು ಕೈಗೆತ್ಕೊಂಡಿದ್ದೀವಿ. ಈಗಾಗಲೇ ಬಿದ್ರಗಟ್ಟ ಪಂಚಾಯತಿ ವ್ಯಾಪ್ತಿಗೆ ಡಿ ವಸಳ್ಳಿ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಡಿ ವಸಳ್ಳಿ ಗ್ರಾಮದ ಎಲ್ಲ ಒಂದು ಕೃಷಿಕರನ್ನು ಸಮಗ್ರ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಈಗಾಗಲೇ ಅದಕ್ಕೆ ಒಂದು ಕಾರ್ಯಕ್ರಮ ಜೋಡಿಸಿದ್ವಿ. ಅಲ್ಲಿ ಹಳ್ಳಿನಲ್ಲೇ ಸಭೆ ಸೇರಿ ಮುಖಂಡಗಳ ಜೊತೆ ಸಭೆ ಸೇರಿ ಒಂದು ವಿಚಾರವನ್ನು ಅಲ್ಲಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಅದ್ರ ಬಗ್ಗೆ ಇವತ್ತು ನಮ್ಮ ಇಡೀ ರೇಷ್ಮೆ ಬೆಳೆಗಾರರ ಜೊತೆಲಿ ಒಂದು ಸಂವಾದ ಕಾರ್ಯಕ್ರಮ ಅಲ್ಲಿ ಇಟ್ಕೊಂಡು ಚರ್ಚೆ ಇಟ್ಕೊಂಡು ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಕೈಗೆತ್ಕೊತಾ ಇದ್ದೀವಿ. ಮತ್ತು ನಾವು ಕಳೆದ ಒಂದು 10 ವರ್ಷದಿಂದ ಜಿಲ್ಲಾ ಪಂಚಾಯತಿ ಮಾಜಿ KDP ಈಗ ಜಿಲ್ಲಾ ಪಂಚಾಯತಿನಲ್ಲಿ KDP ಸದಸ್ಯನಾಗಿದ್ದಕ್ಕಂದಾಗ ಇದೊಂದು ವಿಚಾರನ ಚರ್ಚೆಗೆ ಇಟ್ಟಿದ್ದು. ಏನು ಅಂತಂದ್ರೆ ಪ್ರತಿ ವರ್ಷ ಜಿಲ್ಲಾ ಪಂಚಾಯತಿ ಒಳಗೆ 80 ಕೋಟಿ ರೂಪಾಯಿನ ಖರ್ಚು ಮಾಡ್ತಾ ಇದ್ದೀವಿ, ಒಂದು ಈ ಪೈಪ್ ಲೈನ್ ಸಿಸ್ಟಮು, ಕುಡಿ ನೀರಿಗೆ ಬೋರ್ವೆಲ್ ತೆಗೆಸಿಕೆ ಅಂತ. ನಾವು ಅವತ್ತು ಒಂದು ಪ್ರಸ್ತಾಪ ಮಾಡಿದ್ದು ಏನು ಹೆಚ್ಚುವರಿ ನೀರು, ಯಾಕೆಂತಂದ್ರೆ ಇವತ್ತು ಡಿಸ್ಪ್ಯೂಟ್ ಇರೋದ್ರಿಂದ ಕಾವೇರಿ ತಮಿಳ್ನಾಡು ಕರ್ನಾಟಕ ಮತ್ತು ತಮಿಳ್ನಾಡು ಡಿಸ್ಪ್ಯೂಟ್ ಇರೋದ್ರಿಂದ ಅದನ್ನ ನಾವು ಇತಿಮಿತಿಯಲ್ಲಿ ನೀರನ್ನು ಹೆಚ್ಚುವರಿ ನೀರನ್ನು ಬಳಸ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಅದು ಕಾನೂನು ವ್ಯಾಪ್ತಿಗಳು ಮಾಡಬೇಕಾಗಿರೋದ್ರಿಂದ ಹೆಚ್ಚುವರಿ ನೀರನ್ನು ನಾವು ಬಳಸ್ಕೊಂಡು ಅದನ್ನು ಕೆರೆಕಟ್ಟೆಗಳನ್ನ ಒಂದು ತುಂಬಿಸಿದ್ರೆ ಒಂದು 10-12 TMC ನೀರು ಸಾಕಾಗುತ್ತೆ ಇಡೀ ಮಂಡ್ಯ ಜಿಲ್ಲೆ ವ್ಯಾಪ್ತಿಯೊಳಗೆ ಕೆರೆಕಟ್ಟೆಗಳನ್ನ. ಗೋಷ್ಠಿಯಲ್ಲಿ KB ಶಿವಕುಮಾರ್, ನಿಂಗಪ್ಪ, ಮಹದೇವು ಇದ್ದರು. ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆ ನಡೆಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಅವ್ಯವಹಾರ, ಅಕ್ರಮ ಖಾತೆ, ಲಂಚತನ, ಸರ್ಕಾರದ ಪಿಂಚಣಿ, ಕಮಿಷನ್ ಪಡೆಯುವ ಬಗ್ಗೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು. ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಮೆಂಬರ್ಸ್ ಎಲ್ಲರೂ ನಿರ್ಣಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬರ್ತಿದ್ದಾರೆ. ಉಪಾಧ್ಯಕ್ಷರು ಸೈನ್ ಹಾಕ್ತಾರೆ. ಇವತ್ತು ಉಪಾಧ್ಯಕ್ಷರು ಪತ್ತೆ ಇಲ್ಲ, ಮಾಜಿ ಉಪಾಧ್ಯಕ್ಷರು ಪತ್ತೆ ಇಲ್ಲ. ಇಲ್ಲಿ ನಾನು PL ಹಾಕ್ತೀನಿ, ಮತ್ತೆ ನಿಮ್ಮ ಎಲ್ಲರ ಮೇಲೆ ಪೊಲೀಸ್ ಸ್ಟೇಷನ್ ಅದೇನ್ ಬೇಗ ಒಮ್ಮನ್ಗೆ ಮುಂದಿನ ಮೀಟಿಂಗ್ ಅಲ್ಲಿ ಇದು ಮಾಡ್ಕೊಡ್ತೀನಿ.
ಕರ್ತವ್ಯ. ಅದರಲ್ಲಿ ಯಾವುದೇ ವಿಚಾರ ಆಗಲಿ, ಆಸ್ಪತ್ರೆ ಆಗ್ಬೋದು, ಜಿಲ್ಲಾ ಪಂಚಾಯತ್ ವರ್ಕ್ ಆಗ್ಬೋದು, ತಾಲೂಕ್ ಪಂಚಾಯತ್ ವರ್ಕ್ ಆಗ್ಬೋದು, ಚರಂಡಿ ಬೋರ್ಡ್ ರಸ್ತೆ ರೇಪು ಯಾವ್ದಾದ್ರು ಆಗ್ಬೋದು, ಸಮಗ್ರವಾಗಿ ಕುರಿತು ಚರ್ಚೆ ಮಾಡಬೇಕು. ಒಂದು ಸಭಾ ಒಂದು ನಿರ್ಣಯದಲ್ಲಿ ಒಂದು ಆಸ್ಪತ್ರೆ ಪ್ರಮುಖವಾದ 30,000 ಜನಸಂಖ್ಯೆ ಇರುವಂತ ಸಭೆಯಲ್ಲಿ ಪ್ರಭಾರ ಅಧ್ಯಕ್ಷ ಸುರೇಶ್ ರಾವ್, ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಇದ್ದರು. ಪೂರ್ಣ ಪ್ರಮಾಣದಲ್ಲಿ ಭರ್ತಿಗೊಂಡ ಮಳವಳ್ಳಿ ತಾಲೂಕಿನ ಚಂದಹಳ್ಳಿ ಕೆರೆಗೆ ಶಾಸಕ ಡಾಕ್ಟರ್ ಕೆ ಅನ್ನದಾನಿಯವರು ಬಾಗಿನ ಅರ್ಪಿಸಿದರು. ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ರೈತರ ಜೀವನಾಡಿ ಕೆರೆಗಳು. ಕೆರೆಗಳನ್ನು ತುಂಬಿಸುವುದರಿಂದ ರೈತರಿಗೆ, ಜಾನುವಾರುಗಳಿಗೆ, ಕುಡಿಯಲು, ವ್ಯವಸಾಯಕ್ಕೆ ಅನುಕೂಲವಾಗುತ್ತದೆ. ಅಂತರ್ಜಾಲವೂ ಕೂಡ ಹೆಚ್ಚುತ್ತದೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ನಿಂದ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವನ್ನು ಮಾಡಿದ್ದೇವೆ. ಜೊತೆಗೆ ಉತ್ತಮ ಮಳೆಯಿಂದ ಕೆರೆಗಳನ್ನು ತುಂಬಿಸಲು ವರುಣನು ಕೂಡ ಆಶೀರ್ವದಿಸುತ್ತಿದ್ದಾನೆ ಎಂದರು. ಜನ ಜಾನುವಾರುಗಳು ಮತ್ತು ಕೊಳವೆ ಬಾವಿಗಳಿಗೆ ಅಂತರ್ಜಲ ಬಂದು ಕುಡಿಯೋ ನೀರಿಗೂ ಕೂಡ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ಇವತ್ತು KRS ಇಂದ ಇಲ್ಲಿಗೆ ನೀರನ್ನು ತುಂಬಿಸತಕ್ಕಂಥ ಕಾಯಕವನ್ನು ಮಾಡಿದ್ದೇವೆ. ಜೊತೆಗೆ ಇವತ್ತು ನೀರಾವರಿ ಇಲಾಖೆಯಿಂದ ನೀರು ತುಂಬಿಸೋ ಜೊತೆಗೆ ಇವತ್ತು ನಮಗೆ ವರುಣನ ಕೃಪೆನೂ ಕೂಡ ಆಗ್ತಾ ಇದೆ. 15 ದಿನಗಳಿಂದ ಸತತವಾಗಿ ಮಳೆ ನಮಗೆ ಆಶೀರ್ವಾದ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕೆರೆಕಟ್ಟೆಗಳು ಕೂಡ ತುಂಬಿದೆ. ಇವತ್ತು ಚಂದಳ್ಳಿ ಕೆರೆ, ವಡ್ರಳ್ಳಿ ಕೆರೆ, ಹಾಡ್ಲಿ ಕೆರೆ, ಹಕ್ಸನ್ಪುರ ಕೆರೆ ಮತ್ತು ದನ್ಗೂರ್ ಕೆರೆ ಎಲ್ಲ ಕೆರೆಗಳಿಗೂ ಕೂಡ ಇವತ್ತು ಬಾಗಿನ ಅರ್ಪಿಸಿ ಪೂಜೆ ಮಾಡ್ತಕ್ಕ ಗಂಗಾ ಮಾತೆಯನ್ನು ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆಗೆ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಮತ್ತು ನೀರಾವರಿಯ ಎಲ್ಲ ಇಲಾಖೆಯ ಎಲ್ಲ ನಮ್ಮ ಅಧಿಕಾರಿಗಳು ಕೂಡ ಇವತ್ತು ಈ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ನನ್ನ ಎಲ್ಲ ರೈತ ಬಂಧುಗಳ ಮುಖದಲ್ಲೂ ಕೂಡ ಒಳ್ಳೆ ಇವತ್ತು ಸಂತೋಷವನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಇಡೀ ದಿನ ಮತ್ತು ಇಡೀ ವರ್ಷಗಟ್ಟಲೆ ಹೀಗೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ರೀತಿ ಪ್ರತಿ ದಿನ ಕೆರೆ ತುಂಬಿರಲಿ, ಪ್ರತಿ ವರ್ಷನೂ ಕೂಡ ಹೀಗೆ ತುಂಬಲಿ ಅಂತೇಳಿ ನಾನು ವರ್ಣನಲ್ಲಿ ಬೇಡ್ಕೋತಾ ಇದೇ ರೀತಿ KRS ಕೂಡ ಪ್ರತಿ ವರ್ಷ ಸಂಪೂರ್ಣವಾಗಿ ತುಂಬಲಿ ಅಂತಕ್ಕಂಥದ್ದನ್ನ ಇವತ್ತು ನಾವು ಬೇಡ್ಕೋತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಮತ್ತು ಇವು ಗ್ರಾಮದ ಗ್ರಾಮಸ್ಥರುಗಳಿಗೆ, ಯಜಮಾನರುಗಳಿಗೆ, ತಾಯಂದಿರಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಮಲ್ಲೇಗೌಡ, ಶ್ರೀಧರ್, ಬಸವರಾಜು, ಸೋಮಣ್ಣ, ಸುಹಾಸ್, ನೀರಾವರಿ ಇಲಾಖೆ ಅಧಿಕಾರಿಗಳು ಇದ್ದರು. ಕೊಪ್ಪಳ ಜಿಲ್ಲಾ ತಾವರೆಗೆರೆ ಸಾರ್ವಜನಿಕರ ಸಹಯೋಗದೊಂದಿಗೆ ಕೊಡಗು ಜಿಲ್ಲಾ ನೆರೆ ಸಂತ್ರಸ್ತರಿಗೆ ಪರಿಹಾರವಾಗಿ ದಿನಬಳಕೆ ಸಾಮಗ್ರಿಗಳನ್ನು ಕಳಿಸಿಕೊಡಲಾಯಿತು. ಕೊಡಗು ನೆರೆ ಸಂತ್ರಸ್ತರಿಗೆ ನಮ್ಮ ತಾವರೆಗೆರೆ ಜನತೆ ಹಾಗೂ ನಮ್ಮ ಕನ್ನಡ ಜನತೆ ತಾಳಗಳು ಸೇರಿ ನಾವು ಇದನ್ನು ಎಲ್ಲ ನಾವು ಏನೇನು ಬೇಕು ನೆರೆ ಸಂತ್ರಸ್ತರಿಗೆ ಆ ತಲೆ ಎಣ್ಣೆಯಿಂದ ಹಿಡಿದು ಕಾಲ ಚಪ್ಪಲಿವರೆಗೂ ಪ್ರತಿಯೊಬ್ಬರಿಗೂ ಅದು ಮುಟ್ಟಬೇಕನ್ನೋ ಸಂಬಂಧ ನಾವು ಇಡೀ ಅಲ್ಲಿ ತಾವರೆಗೆರೆ ಜನತೆ, ನಾವು ಕೊಪ್ಪಳ ಜನತೆ ಎಲ್ಲರೂ ಮಾಡಿ ಅದನ್ನು ತಗೊಂಡು ಮಂಡ್ಯದಿಂದ ಈ ಕೊಡುಗೆ ತಗೊಂಡು ಹೋಗ್ತಾ ಇದ್ದೀವಿ. ಒಂದು 60-70,000 ಆಗುತ್ತೆ ನಾವು ಅಲ್ಲಿ ಬಂದಿರೋದು. ಎಲ್ಲರ ಹತ್ರ ನಮ್ಮ ಫ್ರೆಂಡ್ಸ್ ಹತ್ರ ಮಾಡಿಕೊಂಡು ಈಗ ಕೆ ಆರ್ ಕುಮಾರ್ ಅವರ ಒಂದು ಆದೇಶದ ಮೇರೆಗೆ, ಅಲ್ಲಿನ ಚಂದನಗೌಡ ಆದೇಶದ ಮೇರೆಗೆ ನಾವು ಇದನ್ನು ತಗೊಂಡು ಹೋಗ್ತಾ ಇದ್ದೀವಿ. ನಾವು ನಿನ್ನೆ ಬಂದಿದ್ದು ಇಲ್ಲಿಂದ ಹೋಗ್ತಾ ಇದ್ದೀವಿ, ಮಂಡ್ಯದಿಂದ ಹೋಗ್ತಾ ಇದ್ದೀವಿ.
ನಾಗಮಂಗಲ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾಗಿ ಕೆ ಮಲ್ಲೇನಹಳ್ಳಿ ಚೆನ್ನಪ್ಪ, ಉಪಾಧ್ಯಕ್ಷರಾಗಿ ಗಂಗನಹಳ್ಳಿ ಕೃಷ್ಣೇಗೌಡ ಆಯ್ಕೆಯಾಗಿದ್ದಾರೆ. ಇಲ್ಲಿಯ ತನಕ ಮಾಜಿ ಸಚಿವ ಎನ್ ಚೆಲುವರಾಯಸ್ವಾಮಿರವರ ವಶದಲ್ಲಿದ್ದ ಎಪಿಎಂಸಿ ಅಧಿಕಾರ ಶಾಸಕ ಸುರೇಶ್ ಗೌಡರ ವಶವಾಗಿದೆ. ಅಧ್ಯಕ್ಷಗಿರಿ ಗಿಟ್ಟಿಸಿಕೊಂಡ ಅಭ್ಯರ್ಥಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಗರದ ಸರ್ಕಾರಿ ಮಹಾವಿದ್ಯಾಲಯ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಸಂವಿಧಾನ ಓದು ಅಭಿಯಾನದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ರವರು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಉಪನ್ಯಾಸ ನೀಡಿದರು. ನೋಡಿ, ನಾವೆಲ್ಲರೂ ಕೂಡ ಒಂದೇ ಕಲರ್ ಇದ್ದು ಎಲ್ಲ ನನ್ನ ಕಲರ್, ಎಲ್ಲ ನನ್ನ ಮೈ ಕಟ್ಟೆ. ನಾನು ನೀವೆಲ್ಲ ಹುಡುಗರೆಲ್ಲ ಬೆಳೆದಿಲ್ಲ, ನನ್ನಷ್ಟು ವಯಸ್ಸಾದ್ರೆ ನನ್ನಂಗೆ ನೀವು ಬಾಳ್ಡಿ ಆಗ್ತೀರ. ನೋಡಿ, ಈ ಕಾಮನಾಲಿಟಿ ಹೆಂಗ್ ಬಂತು ಆ ಕೊನೆಯಿಂದ ಈ ಕೊನೆಯವರಿಗೆ ಅಂತಂದ್ರೆ ಇಂಟರ್ಮಿಂಗ್ಲಿಂಗ್. ಈ ಸತ್ಯ ನಿಮ್ಗೆ ಗೊತ್ತಾದ್ರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಬಹುತ್ವದ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಈ ಸತ್ಯ ಅರ್ಥ ಆದ್ರೆ ಜಾತ್ಯತೀತ ಯಾಕೆ ಅಂತ ಬರುತ್ತೆ. ಭಾರತ ದೇಶದಲ್ಲಿ ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಸಿಖ್ ಧರ್ಮ ಇದೆ, ಲಿಂಗಾಯತ್ ಧರ್ಮ ಇದೆ, ಅನೇಕ ಪಂಥಗಳಿವೆ. ಒಂದೊಂದು ಜಾತಿಯಲ್ಲೂ ಕೂಡ ಅನೇಕ ಉಪಜಾತಿಗಳು. ನನಗೆ ಇವತ್ತು ಈಗ ಜಸ್ಟ್ ನನ್ನ ಮೊಬೈಲ್ನಲ್ಲಿದೆ, ಮೆಸೇಜ್ ಬಂದಿದೆ ನನಗೆ. ದೆಹಲಿಯಿಂದ ಯಾರೋ ಒಬ್ರು ಮೆಸೇಜ್ ಕಳಿಸಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯದಲ್ಲಿ ಒಕ್ಕಲಿಗರಲ್ಲಿ ಸುಮಾರು 100 ಉಪಜಾತಿಗಳಿವೆ. ಒಟ್ಟು ಭಾರತ ದೇಶದಲ್ಲಿ 4,635 ಜಾತಿಗಳು ಉಪಜಾತಿಗಳಿವೆ. ಈ ಜಾತಿಗಳ ಮಧ್ಯೆ ರಾಜಕೀಯ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಮೇಲ್ಜಾತಿಗಳು ಮೇಲ್ವರ್ಗಗಳು, ಕೆಳ ಜಾತಿಗಳು ಕೆಳ ವರ್ಗಗಳು. ಅತಿ ಹೆಚ್ಚು ಅನಕ್ಷರಸ್ಥರಲ್ಲಿದ್ದಾರೆ, ಅನಾರೋಗ್ಯಸ್ಥರಲ್ಲಿದ್ದಾರೆ, ವಸತಿಹೀನರಲ್ಲಿದ್ದಾರೆ, ನಿರುದ್ಯೋಗಿಗಳಲ್ಲಿದ್ದಾರೆ, ಭೂಹೀನರಲ್ಲಿದ್ದಾರೆ ಅಂತ ನೀವು ಹುಡ್ಕೊಂಡು ಹೋದ್ರೆ ಅದು ಕೆಳ ಜಾತಿಗಳಲ್ಲೇ ನಿಮ್ಗೆ ಸಿಗೋದು. ಹಾಗಾಗಿ ಇಲ್ಲಿ ಮೇಲ್ ಜಾತಿಗಳು ಮೇಲ್ವರ್ಗಗಳು, ಕೆಳ ಜಾತಿಗಳು ಕೆಳ ವರ್ಗ, ಈ ರೀತಿ ಜಾತಿ ಜಾತಿಯ ನಡುವೆ ಅಸಮಾನತೆ ಇರೋದ ಕಾರಣನೇ ಸಾಮಾಜಿಕ ನ್ಯಾಯ ಅಂತಕ್ಕಂತ ಒಂದು ತತ್ವನ, ಒಂದು ಮೌಲ್ಯನ ನಮ್ಮ ಸಂವಿಧಾನದಲ್ಲಿ ಅಡಗಿಸಿರೋದು. ಈ ಇದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಅರ್ಥ ಮಾಡ್ಕೊಳಕ. ಹಾಗಾಗಿ ಇಲ್ಲಿನ ಆರ್ಥಿಕ ಸಂಬಂಧಗಳ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಮೌಲ್ಯಗಳು, ಸಂಸ್ಕೃತಿ ಕೂಡ ಅಷ್ಟೆ. ಕಾರ್ಯಕ್ರಮದಲ್ಲಿ ವಕೀಲ ಜಗನ್ನಾಥ್, ಉಪನ್ಯಾಸಕರಾದ ಶಂಕರೇಗೌಡ, ವರದರಾಜು ಇದ್ದರು. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ, ಒಳಹರಿವು 6,553 ಕ್ಯೂಸೆಕ್ಸ್, ಹೊರಹರಿವು 3,711 ಕ್ಯೂಸೆಕ್ಸ್. ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ನೀರಿನ ಮಟ್ಟ 124.62 ಅಡಿಗಳು.